ಪ್ಲಸ್ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಮೂವರು ಮಕ್ಕಳನ್ನು ಕಳೆದುಕೊಂಡ ವೃದ್ಧೆಯೊಬ್ಬರಿಗೆ ನಗರದ ಪತ್ರಕರ್ತರು ಸಹಾಯ ಮಾಡಿ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಕ್ಕೆ ಒಪ್ಪಿಸಿದ ಘಟನೆ. ಅಂಕೋಲಾ ತಾಲೂಕಿನ ಬಂಡಿ ಹಬ್ಬದ ನಿಮಿತ್ತ ಇಲ್ಲಿಯ ಶ್ರೀ ಶಾಂತಾದುರ್ಗ ದೇವಸ್ಥಾನದಲ್ಲಿ ಶಾಸಕ ಸತೀಶ್ ಸೇಲ್ ಕುಲಾಭಾರ ಸೇವೆ ನೀಡಿ ಶ್ರೀ ಶಾಂತಾದುರ್ಗ ದೇವಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕಾರವಾರ ಕಡಲ ತೀರದಲ್ಲಿನ ಮೀನುಗಾರರಿಗೆ ತಾತ್ಕಾಲಿಕ ಶೆಡ್ ನಿರ್ಮಾಣಕ್ಕೆ ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ. ಕಾರವಾರ ನಗರದ ಅಂಬೇಡ್ಕರ್ ಭವನದಲ್ಲಿ ವೃತ್ತಿ ಕೌಶಲ್ಯ ತರಬೇತಿ ಕಾರ್ಯಕ್ರಮ. ವಾರ್ತೆಯ ವಿವರ. ಅಕ್ಷಯ ತೃತೀಯ ದಿನದಂದು ಆರಂಭವಾದ ಬಂಡಿ ಹಬ್ಬವು ಪೌರ್ಣಿಮೆಯ ದಿನದಂದು ರಾಟಿ ಕಂಬವನ್ನೇರುವ ಸಂಪ್ರದಾಯಕ ಮೂಲಕ ಬಂಡಿ ಹಬ್ಬ ಯಶಸ್ವಿಯಾಗಿ ಪೂರ್ಣವಾಯಿತು. ಬುಧವಾರ ಸಂಜೆ ಕುಂಬಾರ್ಕೇರಿ ಮೂಲ ಕಳಸ ದೇವಸ್ಥಾನದಿಂದ ಉದಯಗುನ್ಗ ಚಿನ್ನಾಭರಣ ಭೂಷಿತರಾದ ಪುಷ್ಪಾಲಂಕರಿತ ಕಳಸವನ್ನು ನಗರದಲ್ಲಿ ಸಂಚರಿಸಿ ಆಟೋ ಕಟ್ಟೆಯಲ್ಲಿ ಪ್ರತಿಷ್ಠಾಪಿಸಿದರು. ಕಳಸದ ಜೊತೆಯಲ್ಲಿ ಬಿಡಿಗುನ್ಗ ಕಟಿಕೆದಾರರು ಸೇರಿದಂತೆ ಪಂಚವಾದ್ಯಗಳು ಮೊಳಗುತ್ತಿರುತ್ತವೆ. ದೇವಿಯ ಪ್ರಿಯವಾದ ಮಲ್ಲಿಗೆ ಅಬ್ಬಲಿ ಸಂಪಿಗೆ ಹೂವನ್ನು ಭಕ್ತರು ಸಮರ್ಪಿಸುತ್ತಾರೆ. ಕಳಸವನ್ನು ಸ್ವಾಗತಿಸಲು ನಗರದ ತುಂಬೆಲ್ಲ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಸಂಗರಿಸುತ್ತಾರೆ. ಆಡೋ ಕಟ್ಟೆಯಲ್ಲಿ ದೇವಿಯ ಬಲಿದೇವರ ಮಕ್ಕಳ ಆಹ್ವಾನೆ ಪಡೆದು ದೇವಿಯ ಕಳಸವು ಶ್ರೀ ಶಾಂತಾದುರ್ಗ ದೇವಸ್ಥಾನದ ನೇರದಲ್ಲಿರುವ ಬಂಡಿ ಕಟ್ಟೆಯಲ್ಲಿ ರಾಟೆ ಕಂಬವನ್ನೇರಿತು. ಇದನ್ನು ವೀಕ್ಷಿಸಲು ಆಗಮಿಸಿದ ಸಹಸ್ರಾರು ಭಕ್ತರು ಸಮೂಹ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದರು. ಶ್ರೀ ಶಾಂತಾದುರ್ಗ ದೇವಿಯ 13 ಪರಿವಾರ ದೇವತೆಗಳ ಮುಖವಾಡ ಕುಣಿತ ಬಂಡಿ ಹಬ್ಬದ ಪೂರ್ವದಲ್ಲಿ ನಡೆಸಲಾಗುತ್ತದೆ. ಈ ಬಂಡಿ ಹಬ್ಬದ ಸಂದರ್ಭದಲ್ಲಿ ಗೋವಾ ಮುಂಬೈ ಬೆಂಗಳೂರು ಹೊರ ರಾಜ್ಯ ದೇಶಗಳಿದ್ದ ಅಂಕೋಲಿಗರು ಆಗಮಿಸಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಸಿಹಿ ತಿಂಡಿಗಳ ಅಂಗಡಿಗಳು ಆಟಿಕೆ ಸಾಮಾನುಗಳ ಅಂಗಡಿಗಳು ಮಾರುಕಟ್ಟೆಯಲ್ಲಿ ಬಂದಿದ್ದು ಅಲ್ಲಿ ವ್ಯಾಪಾರವು ಭರ್ಜರಿಯಾಗುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ನೂಕುನಕ್ಕಲು ಯಾವುದೇ ಅಹಿತಕರ ಘಟನೆ ಆಗದಂತೆ ಅಂಕೋಲಾ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು. ಮೂವರು ಮಕ್ಕಳನ್ನು ಕಳೆದುಕೊಂಡ ಆಸರಿಗಾಗಿ ಅಂಗಲಾಚುತ್ತಿರುವ ವೃದ್ಧೆಯೊಬ್ಬರಿಗೆ ಇಲ್ಲಿನ ಪತ್ರಕರ್ತ ಸಹಾಯದಿಂದ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರಕ್ಕೆ ಒಪ್ಪಿಸಿದರು. ಗೋಕರ್ಣದ ಸುಧಾ ರೇವಣಕರ್ ಮಾನಸಿಕವಾಗಿ ನೊಂದಿದ್ದು ಬಡತನದಲ್ಲಿ ಬಳಲಿದ್ದರು. ತುತ್ತು ಊಟ ಹಾಗೂ ವಸತಿಗೂ ಪರರನ್ನ ಅವಲಂಬಿಸಬೇಕಾಗಿದ್ದ ಗುರುವಾರ ಇವರು ಜಿಲ್ಲಾಧಿಕಾರಿ ಬಳಿ ಸಹಾಯ ಯಾಚಿಸಲು ಆಗಮಿಸಿದ್ದರು. ಆದರೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಲು ಸಾಧ್ಯವಾಗದೆ ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆ ಬಳಿ ಮಲಗಿದರು. ಇದನ್ನು ಗಮನಿಸಿದ ಪತ್ರಕರ್ತರು ಈಕೆ ಬಗ್ಗೆ ವಿಚಾರಿಸಿ ದಾಖಲೆಗಳನ್ನು ಪರಿಶೀಲಿಸಿದರು. ಸುಧಾ ರೇವಣಕರ್ ಕೂಲಿ ಮಾಡಿ 3 ಮಕ್ಕಳನ್ನು ಓದಿಸಿದ್ದರು. ಆದರೆ ಒಬ್ಬರಾದ ಮೇಲೆ ಒಬ್ಬರಂತೆ 3 ಸಾವನ್ನಪ್ಪಿದ್ದರು. ಇದರಿಂದ ನೊಂದ ಈಕೆ ಖಿನ್ನತೆ ಒಳಗಾಗಿದ್ದರು. ಹೊನ್ನಾವರದ ಮಾರುತಿ ಗುರುಜಿ ಬಳಿ ಕೆಲಕಾಲ ಆಶ್ರಯ ಪಡೆದಿದ್ದು ನಂತರ ತವರು ಮನೆ ಗೋಕರ್ಣಕ್ಕೆ ಹಿಂತಿರುಗಿದ್ದರು. ಆದರೆ ತವರು ಮನೆಯಲ್ಲಿಯೂ ನೆಮ್ಮದಿ ಇರಲಿಲ್ಲ. ಅನಾರೋಗ್ಯ ಪೀಡಿತರಾದ ಪತಿಯು ಆರೈಕೆಗೂ ಸಾಧ್ಯವಾಗುತ್ತಿರಲಿಲ್ಲ. ತನಗೆ ಹಾಗೂ ತನ್ನ ಪತಿಗೆ ಚಿಕ್ಕ ಮನೆ ಹಾಗೂ ಹೊಟ್ಟೆಗೆ ಊಟ ಕೊಡಿ ಎಂದು ಬೇಡಲು ಜಿಲ್ಲಾಧಿಕಾರಿ ಕಚೇರಿ ಆಗಮಿಸಿದ್ದರು. ಸ್ವಂತ ಮನೆಯಿಲ್ಲ, ತುತ್ತು ಆಹಾರಕ್ಕೂ ಗತಿ ಇಲ್ಲ, ದಯವಿಟ್ಟು ಸಹಾಯ ಮಾಡಿ ಎಂದು ಅಂಗಲಾಚುತ್ತಿರುವ ಈಕೆಯನ್ನು ನೋಡಿ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರಕ್ಕೆ ಒಪ್ಪಿಸಲಾಯಿತು. ಮಕ್ಕಳಿಗೆ ಕಷ್ಟದಿಂದ ದೊಡ್ಡದು ಮಾಡಿದೆ ಸರ್. ನನ್ನ ಮಕ್ಕಳಿಗೆ ನನಗೇನು ಬರಲ್ಲ, ನನ್ನ ಗಂಡಗೇನು ಬರಲ್ಲ ಅಂಥೇಳಿ ಕಷ್ಟಪಟ್ಟು ಕನ್ನಡ ಶಾಲೆ ಇದ್ದವರಿಗೆಲ್ಲ ಇಂಗ್ಲೀಷ್ ಮೀಡಿಯಂ ಹಾಕಿದೆ ಚರ್ಚಿಗೆ. ಅದರಲ್ಲಿ ವಿದ್ಯಾವಂತ ಆದರು ಸರ್. ವಿದ್ಯಾವಂತ ಆಗಿ ಒಬ್ಬನು ಸೆಕೆಂಡರಿ ಓದ್ತಾ, ಒಬ್ಬನು ಎಸ್ ಎಲ್ ಸಿ ಓದ್ತಾ, ಒಬ್ಬನು 7ನೇ ಕ್ಲಾಸ್ ಓದ್ದ. ಲಾಸ್ಟ್ ಮಗ ಡಾಕ್ಟ್ರ್ ಮೆಡಿಕಲ್ ಸೀಟು ಫ್ರೀ ಸಿಕ್ಕಿತ್ತು ಸರ್. ನಮ್ಮ ಹತ್ರ ಅವಾಗ 20,000 ಇಲ್ಲ ಸರ್ ತುಂಬಕ್ಕೆ. ಆಮೇಲೆ ಇಂಜಿನಿಯರ್ ಸೀಟು
ತೀಡ್ದ, ನನಗೆ ಡಾಕ್ಟರ್ ಸೀಟೇ ಬೇಕು, ಮೆಡಿಕಲ್ ಸೀಟ್ ಬೇಕು, ನಾನು ಅದಕ್ಕೆ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ. ಆದರೆ ಆಗಲಿಲ್ಲ, ಒಂದು ತಿಂಗಳು ಊಟ ಬಿಟ್ಟ. ಆಮೇಲೆ ಇಂಜಿನಿಯರ್ ಸೀಟು ಇವೋದೆ ಸರ್, ಆವಾಗ ಇಂಜಿನಿಯರ್ ಸೀಟ್ ತಗೊಂಡೆ ಸರ್, 4,000 ಸರ್ ಫ್ರೀ ಸೀಟು. ಆಮೇಲೆ 4,000 ಫ್ರೀ ಸೀಟು. ನಿಮಗೆ ಎಷ್ಟು ಮಕ್ಕಳಿದ್ರು? 4 ಮಕ್ಕಳು ಸರ್, 3 ಮಕ್ಕಳು ತೀರ್ಕೊಂಡಿದ್ದಾರೆ. ಒಂದು ಮಗ ಇದ್ದಾನೆ ಸರ್, 7 ವರ್ಷ ಐತೆ, ಎಲ್ಲಿದ್ದೇನೆ ಗೊತ್ತಿಲ್ಲ ಸರ್. ಅವನು ಮದುವೆ ಆಗಿದ್ದಾನೆ, ಹೆಂಡತಿ ಮಗು ತಾಯಿ ಮನೆಗೆ ರಾಣಿಮನೂರು ಹಳ್ಳಿಗಿದ್ದಾರೆ ಸರ್. ಅವ್ರ ಮನೆಗೆ ಇದ್ದ, ಅವನು ಲವ್ ಮ್ಯಾರೇಜ್ ಆಗಿದ್ದ, ನಮ್ಗೆ ಗೊತ್ತಿಲ್ಲದೆ. ನಾವು ಒಳಗೆ ಕರ್ಕೊಂಡಿದ್ದೀವಿ. ನಾ ಗೋಕರ್ಣಕ್ಕೆ ಸರ್. ನೀವು ಮತ್ತೆ ಯಾರು? ನಾನು ನನ್ನ ಗಂಡ ಇದ್ದೇವೆ ಸರ್. ನನ್ನ ಗಂಡಗೂ ಆರಾಮಿಲ್ಲ, ಮೂಳೆ ಮುರಿದಿದೆ ಸರ್. ಜೀವನಕ್ಕೆ ಏನು ಮಾಡ್ತೀವಿ? ಜೀವನಕ್ಕೆ ಅವರು ಇವರು ಅಕ್ಕಿ ಕೊಟ್ಟರು ಸರ್, ರೇಷನ್ ಕಾರ್ಡ್ ಮಾಡಿಕೊಟ್ರು. ಮಗ ಇದ್ದಾಗೆ ಮಾಡಿದ್ರು, ಮೊನ್ನೆ ಮಗ 2.5 ವರ್ಷ ಆಯಿತು ತೀರ್ಕೊಂಡು. ಮಗನೇ ಹೋದ, ನಿನ್ನ ಕಾರ್ಡ್ ಬೇಡ ಅಂತ ಬಿಟ್ಟಿದ್ದೆ ಸರ್. ಮತ್ತೆ ಇವಾಗ ಬೇಕಲ್ಲ, ಯಾತಕರ ಗೋಕರ್ಣಕ್ಕೆ ಬಂದಿದ್ದೇವೆ, 4 ತಿಂಗಳಾಯ್ತು. ಕಾರ್ಡ್ ಕೊಟ್ಟರು ಸರ್. ಇಲ್ಲ, ಪೆನ್ಷನಿಗೆ ಮಾಡಿ. ಅದೇ ಡಿ ಶರು ಪಕ್ಕದವರು ಬರ್ಗು ಹೇಳಿದರು, ಫೋನ್ ಮಾಡಿ ಅಮ್ಮಗೆ ಡಿ ಸಿ ಮಾಡಿದೆ, ಪೆನ್ಷನ್ ಬರೋದು ಮಾಡಿಕೊಡು ಅಂತ ಬರ್ಕೊಟ್ರು. ಅಲ್ಲಿ ಒಯ್ದು ಕೊಟ್ಟೆ. ಆಧಾರ್ ಕಾರ್ಡ್ ಬೇಕಮ್ಮ, ವೋಟಿಂಗ್ ಕಾರ್ಡ್ ಎಲ್ಲ ಬೇಕು ಅಂದರು. ತೆಗೆ ಕೊಟ್ಟಿದ್ದೇನೆ ಸರ್, ನಂದು ಆಗದೆ, ನನ್ನ ಗಂಡಂದು ಇದ್ದಿದ್ದಿಲ್ಲ. ರೇಷನ್ ಕಾರ್ಡ್ ಮೇಲೆ ಪಿಟಪ್ ಮಾಡಬೇಕಂತೆ ಫೋಟೋ, ಅವರು ಇರಲಿಲ್ಲ. ರೇಷನ್ ಕಾರ್ಡ್ ಮಾಡಬೇಕಾದ್ರೆ ಎಲ್ಲ ಕೊಟ್ಟಿದ್ದೇನೆ ಸರ್. ಹಿರಿಯ ನಾಗರಿಕ ವೇದಿಕೆ ಈಗ ವ್ಯವಸ್ಥೆ ಮಾಡ್ತೆ ಅಂತ ಹೇಳಿದರೆ, ಹೋಗಿದ್ದು ಹೇಳಿದರೆ ಅವರಿಗೆ ವ್ಯವಸ್ಥೆ ಸರ್ಕಾರದಿಂದ? ಹಾಂ, ಹೋಗ್ತೇವೆ ಸರ್, ಹೋಗ್ತೇವೆ, ಎಲ್ಲರೂ ಹೋಗ್ತೇವೆ ಸರ್. 2 ಊಟ, 2 ಚಾನು, ನಿಮ್ಮ ಮಲ್ಗಕ್ಕೆ ಒಂದು ಜಾಗ ಸರ್ ಅಷ್ಟೇ. ಅಂತಂತ ಮಕ್ಕಳೇ ಕಳ್ಕೊಂಡಿದ್ದೇನೆ. ಮತ್ತೆ ಏನು ಬೇಕಾದಿಂದ ಹಿರಿಯ ನಾಗರಿಕ ಸಾವರಣೆಯಿಂದ ನಾವು ಬಂದಿದ್ದೀವಿ. ಸದಾ ಕೃಷ್ಣಪ್ಪ ರೇವಣಕರ್ ಅವರು ಯಾವುದರಿಂದ ಎಲ್ಲ ಥರದ ನಿರಾಶ್ರಿತರಾಗಿ ಈಗ ತಮ್ಮ ನೋವನ್ನು ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಅವರಿಗೆ ನಾವು ಎಲ್ಲ ಥರದ ಸಹಾಯವನ್ನು ಗೌರ್ಮೆಂಟಿಂದ ಎಲ್ಲವನ್ನು ನಾವು ಅವರಿಗೆ ಒದಗಿಸ್ಕೊಡ್ತೀವಿ ಅಂತ ಈ ಮಾತಿನ ಮೂಲಕ ನಾವು ತಿಳಿಸ್ತೇವೆ. ನಿಮ್ದು ಯಾವುದಿದೆ? ಮಲ್ಲಿಕಾರ್ಜುನ ಜನಸೇವಾ ಸೊಸೈಟಿ ಶಾಖಾ ಬೆಳಗಾವಿ ಕಾರವಾರದಲ್ಲೇ ಅವ್ರದ್ದೊಂದು ಎನ್ ಜಿ ಒ ಇದೆ. ಅದ್ರ ಮುಖಾಂತರ ನಾವು ಹಿರಿಯ ನಾಗರಿಕ ಸಾವಣಿಯವ್ರನ್ನ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿ ಸರ್. ಇವರಿಗೇನು ಪ್ರಾಬ್ಲಮ್ ಏನಿದೆ, ಗಂಡ ಎಲ್ಲಿದ್ದಾರೆ, ಮಕ್ಕಳು ಯಾವ ರೀತಿ, ಫ್ಯಾಮಿಲಿ ಹೆಂಗೆ ಹೆಂಗಿದೆ, ಬ್ಯಾಕ್ಗ್ರೌಂಡ್ಗೋಗೆಲ್ಲ ತಿಳ್ಕೊಂಡು ಅವ್ರಿಗೊಂದು ಯಾವುದೇ ಥರದ ಅವ್ರಿಗೆ ಯಾವುದೇ ಅವರೇ ಹೇಳಿದ್ರು ನನಗೆ ಉಳಿಯೋದಕ್ಕೆ ಊಟಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಅದಕ್ಕೆ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತ ನಾವು ಕರವನ್ನು ಕೈಗೊಳ್ತೀವಿ. ದೇವಸ್ಥಾನದಲ್ಲಿ ಬುಧವಾರ ಬಂಡಿ ಹಬ್ಬದ ನಿಮಿತ್ತ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ವಿವಿಧ ಧಾರ್ಮಿಕ ಕೈ ಕಾರ್ಯಗಳು ವೃದ್ಧಿಕರ ಹಾಗೂ ಗುಣಗರ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ಬಂಡಿ ಹಬ್ಬದ ಕಳಸಕ್ಕೆ ಅಕ್ಕಿ ತುಂಬುವುದು, ಉಡಿ ಸೇವೆ ಭಕ್ತರ ಹರಕೆ ತುಲಾಭಾರ ಸೇವೆ ಭಕ್ತರು ಸಮರ್ಪಿಸಿದರು. ಶಾಸಕರು ತುಲಾಭಾರವನ್ನು ಅರ್ಪಿಸುವ ಸಂದರ್ಭದಲ್ಲಿ ಉದ್ಯಮಿ ಸುರೇಶ್ ನಾಯಕ್ ಅಲಗೇರಿ, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ನಾರ್ವೇಕರ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನೋದ್ ಗಾಂವ್ಕರ್, ಪುರಸಭಾಧ್ಯಕ್ಷ ಅಂಜಲಿ ಐಗಳ್ ಮುಂತಾದವರು ಉಪಸ್ಥಿತರಿದ್ದರು. ನಗರದ ಕಡಲ ತೀರದಲ್ಲಿನ ಸಾಂಪ್ರದಾಯಿಕ ಮೀನುಗಾರರಿಗೆ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿಕೊಳ್ಳಲು ಅನುಮತಿ ನೀಡಬೇಕೆಂದು ಆಗ್ರಹಿಸಿ ರಾಜ್ಯ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಜನ್ ನಾಯ್ಕ ಅವರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈಗಾಗಲೇ ಮೀನುಗಾರರ ದೋಣಿ ಬಲೆಗಳನ್ನು ಇಡಲು 3 ಕಡೆ ಶೆಡ್ ನಿರ್ಮಾಣ ಮಾಡಿಕೊಳ್ಳಲು ಮೀನುಗಾರಿಕಾ ಇಲಾಖೆಯಿಂದ ತಲಾ 40 ಲಕ್ಷ ಬಿಡುಗಡೆ ಮಾಡಲಿದೆ. ಆದರೆ ಅದು ಮಂಜೂರಾಗಲು ಸ್ವಲ್ಪ ಸಮಯ ಹಿಡಿಯಲಿದ್ದು, ಸದ್ಯ ಬಿಸಿಲಿನಿಂದ ರಕ್ಷಣೆ ಪಡೆಯಲು ತೆಂಗಿನ ಗರಿಗಳಿಂದ ಅಥವಾ ಪ್ಲಾಸ್ಟಿಕ್ ಕವರ್ಗಳಿಂದ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿಕೊಳ್ಳಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಎಚ್ ಪ್ರಸನ್ನ ಅವರು ಮನವಿ ಸ್ವೀಕರಿಸಿದರು. ಜಗದೀಶ್ ಉಳ್ವೇಕರ್, ಶ್ರೀನಾಥ್ ಉಳ್ವೇಕರ್, ಚಂದ್ರು ಹರಿಕಂತ್, ಬಾಳ ಹರಿಕಂತ್ ಇದ್ದರು. ಕಾರವಾರ ನಗರದ ನಂದನಗದ್ದ ಅಂಬೇಡ್ಕರ್ ಭವನದಲ್ಲಿ 13 ಪ್ರಾರಂಭವಾಗಿ 11 ಸಮಾರೋಪಗೊಂಡಿತು. ಕೌಶಲ್ಯ ಶಾಲೆ ಬೆಂಗಳೂರು, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದವರ ಆದಿನ ಸಂಸ್ಥೆ, ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಹಾಗೂ ನಗರಸಭೆ ಕಾರವಾರ ಇವರ ಸಹಯೋಗದಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ನಲ್ಮಾ ಅಭಿಯಾನದ ಮೂಲಕ ಉದ್ಯೋಗ ಮತ್ತು ಸ್ಥಳ ನಿಯುಕ್ತಿ ಉಪಘಟಕದ ಕಟ್ಟಡ ನಿರ್ಮಾಣದ ಕ್ಷೇತ್ರದ ವೃತ್ತಿ ಕೌಶಲ್ಯ ತರಬೇತಿಗಳ ಕಾರ್ಯಕ್ರಮದಲ್ಲಿ ಕಾರವಾರ ನಗರ ವ್ಯಾಪ್ತಿಯ 40 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಅದರಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕಾರ್ಪೆಂಟರ್, ಬಾರ್ಬೆಂಡರ್, ಗಾರೆ ಕೆಲಸ, ಇಲೆಕ್ಟ್ರಿಷಿಯನ್,
ಪ್ಲಂಬರ್ ಕಾಮಗಾರಿ ಬಗ್ಗೆ ಮಾಹಿತಿ ನೀಡಲಾಯಿತು. ತರಬೇತಿ ನೀಡಲು ಬೆಂಗಳೂರು ಕೌಶಲ್ಯ ಶಾಲೆ ಶಿವಪ್ರಸಾದ್ ಅವರು ವಿಶೇಷವಾಗಿ ಕಟ್ಟಡ ನಿರ್ಮಾಣದ ಬಗ್ಗೆ ಮಾಹಿತಿ ನೀಡಿ, ಒಂದು ಕಟ್ಟಡ ನಿರ್ಮಾಣ ಮಾಡುವಾಗ ಕಟ್ಟಡಕ್ಕೆ ಸಂಬಂಧಿಸಿದ ಸಾಮಗ್ರಿಗಳನ್ನು ಹಾಳು ಮಾಡದೆ ಕಟ್ಟಡವನ್ನು ಸುಂದರವಾಗಿ, ಸುರಕ್ಷಿತವಾಗಿ, ಭದ್ರವಾಗಿ ರೂಪಿಸುವಂತೆ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ತಿಳಿಸಿದರು. ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿದರು. ನಾವಿಲ್ಲಿ ನಗರಸಭೆ ಕಡೆಯಿಂದ ಸ್ಕಿಲ್ ಟ್ರೈನಿಂಗ್ ಅಂತ ಮಾಡ್ತಾ ಇದ್ದೀವಿ. ಇದು ಬಂದು ಕನ್ಸ್ಟ್ರಕ್ಷನ್ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನಾವಿಲ್ಲಿ ಕನ್ಸ್ಟ್ರಕ್ಷನ್ ಬಗ್ಗೆ ಅಂದರೆ ಮೇಸನರಿ, ಪ್ಲಂಬಿಂಗ್, ಸ್ಯಾನಿಟ್ರಿ, ಎಲೆಕ್ಟ್ರಿಕ್, ಕಾರ್ಪೆಂಟ್ರಿ, ಬಾರ್ಬೆಂಡಿ, ಸೆಂಟ್ರಿ ಎಲ್ಲದೂ ಸೇರಿ ಒಂದು ಕನ್ಸ್ಟ್ರಕ್ಷನ್ಗೆ ಏನು ಬೇಕಿದೆ, ಏನು ಉಪಯೋಗ ಏನಾಗ್ತಿದೆ ಒಂದು ಕನ್ಸ್ಟ್ರಕ್ಷನ್ನಲ್ಲಿ ಅದಕ್ಕೆಲ್ಲ ಫುಲ್ಲಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಆ ಟ್ರೈನಿಂಗ್ ನಾವು ಯಾವ ಥರ ಕೊಡ್ತಾ ಇದ್ದೀವಿ ಅಂದರೆ ಟೆಕ್ನಿಕಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಟೆಕ್ನಿಕಲಿ ಒಂದು ಕೆಲಸ ಮಾಡಿದ್ರೆ ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ. ಈ ಅರ್ಧಪರ್ಧ ಕೆಲಸ ಕಲ್ತ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಕೆಲಸನೂ ಸರಿ ಕೆಲಸ ಬರೋದಿಲ್ಲ. ಅದರಿಂದ ಟ್ರೈನಿಂಗ್ ನಾವು ಕೊಟ್ಟು ಆ ಟ್ರೈನಿಂಗ್ ಕಲ್ತಿರೋರು ಕೆಲಸ ಮಾಡಿದರೆ ನಮಗೆ ಇವೆಲ್ಲ ಉಪಯೋಗಗಳಾಗುತ್ತೆ. ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ನಮಗೆ ಹತ್ತಿರ ಒಂದು ಬಿಲ್ಡಿಂಗಲ್ಲಿ 30% ಕಾಸ್ಟ್ ಸೇವ್ ಮಾಡ್ಬೋದು. ನಾವು ಟ್ರೈನ್ಡ್ ಪರ್ಸನ್ ಕೆಲಸ ಮಾಡೋದು. ಇದನ್ನು ನಾವು ಬಂದುಬಿಟ್ಟು April 11 ಸ್ಟಾರ್ಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇವತ್ತು ಲಾಸ್ಟ್ ಡೇ ಇದೆ. ಇವತ್ತು 30 ದಿವಸ ಟ್ರೈನಿಂಗ್ ಇದೆ. ಇವತ್ತು ಲಾಸ್ಟ್ ಡೇ ಇದೆ. ಇವತ್ತು ಇನ್ನೂ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿಬಿಟ್ಟಿದ್ದು ಒಂದು ತಿಂಗಳಾಯಿತು. ಒಂದು ತಿಂಗಳಾಗಿದ್ದರಿಂದ ನಾವಿದರಲ್ಲಿ ಎಲ್ಲರೂ ಎಲ್ಲ ರೀತಿಯೂ ಒಳ್ಳೆ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನಾವು ಯಾವ ಡೇಟ್ ಇವಾಗ ಡೇಟ್ ಬಂದು ನಾವು ಸ್ಟಾರ್ಟ್ ಮಾಡಿದ ಡೇಟ್ ಬಂದು April 11 ಸ್ಟಾರ್ಟ್ ಮಾಡ್ತೀವಿ. ನಾಳೆಗೆ ಇದು May 11 ಮುಗಿಯುತ್ತೆ. ಇದು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇದು 30 ದಿವಸ ಟ್ರೈನಿಂಗ್ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಟ್ರೈನಿಂಗ್ ಕೊಡೋದ್ರಿಂದ ಈ ಕಲಿಯೋದಕ್ಕೆ ಬರುವವರಿಗೆ ಒಂದು ಲೇಬರ್ ಕಾರ್ಡ್ ಸಿಗುತ್ತೆ, ಅವರಿಗೆ ಮತ್ತೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಅವರಿಗೆ ಸರ್ಟಿಫಿಕೇಟು ಲೇಬರ್ ಕಾರ್ಡ್ನಿಂದ ಅವರಿಗೆ ತುಂಬ ಉಪಯೋಗ ಆಗುತ್ತೆ. ಅವರಿಗೆ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಅವರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಐಡೆಂಟಿಟಿ ಸಿಗುತ್ತೆ. ಮತ್ತು ಲೇಬರ್ ಕಾರ್ಡ್ನಿಂದ ಅವರಿಗೆ ತುಂಬ ಉಪಯೋಗ ಇದೆ. ಮೊದಲನೇ ಉಪಯೋಗ ಏನಂದರೆ ಅವರು ಮದುವೆ ಮಾಡಿಕೊಂಡ್ರೆ 50,000 ಕೊಡ್ತಾರೆ ಮದುವೆ ಖರ್ಚು ಅಂತೇಳಿ. ಅವ್ರಿಗೆ ಮಕ್ಕಳಾಗಿದ್ದರೆ 5ನೇ ತರಗತಿಯಿಂದ 7ನೇ ತರಗತಿವರೆಗೆ 1,000 ರೂಪಾಯಿ ಕೊಡ್ತಾರೆ. ಮತ್ತು 8ರಿಂದ 10ನೇ ತರಗತಿವರೆಗೆ ಅಂದರೆ ಅವ್ರಿಗೆ 2,000 ರೂಪಾಯಿ ಅವ್ರಿಗೆ ಇದ್ಕೊಡ್ತಾರೆ. ಹಾಗೆ ಕಾಲೇಜು, ಎಂಜಿನಿಯರಿಂಗ್, ಮೆಡಿಕಲ್ ಏನೇ ಓದಿದ್ರು ಆ ತಕ್ಕಂತೆ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಇನ್ನೊಂದು ಬಂದುಬಿಟ್ಟು ಅವ್ರಿಗೆ ಎಷ್ಟೇ ಏನೇ ಕಾಯಿಲೆ ಬರಲಿ, ಅದು ಎಷ್ಟೇ ಖರ್ಚಾಗಲಿ, ಅದು ಎಲ್ಲ ಕಾಯಿಲೆಗಳು ನಮಗೆ ಲೇಬರ್ ಕಾರ್ಡ್ ಇದ್ದರೆ ಅವ್ರಿಗೆ ಎಲ್ಲ ಕಾಯಿಲೆ ಫ್ರೀಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅವರಿಗೆ. ಮತ್ತು ಇನ್ನೊಂದು, 60 ವರ್ಷ ಆಗಿದ ತಕ್ಷಣವೇ ಅವ್ರಿಗೆ ಒಂದು ಪೆನ್ಷನ್ ಅಂತ ಸಿಗುತ್ತೆ. ಅವರಿಗೆ ಲೇಬರ್ ಕಾರ್ಡ್ ಮಾಡಿರೋರಿಗೆ, ಇದಕ್ಕೆ ಟ್ರೈನಿಂಗ್ ಮಾಡಿಕೊಂಡಿರೋರಿಗೆ ಪೆನ್ಷನ್ ಅಂತ ಸಿಗುತ್ತೆ. ಮತ್ತು ಇನ್ನು ಏನಾದ್ರು ಬಿಲ್ಡಿಂಗಿಂದ ಬಿದ್ದು ಕೈಕಾಲು ಮುಂದ್ಕೊಂಡು ಅವಾಗೇನು ತಕ್ಷಣ ಒಂದು 3 ಲಕ್ಷ ರೂಪಾಯಿ ಅವ್ರಿಗೆ ಇದು ಮುಂದೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ ಅನ್ನೋದಿದ್ರೆ ಒಂದು 3 ಲಕ್ಷ ರೂಪಾಯಿ ಕ್ಯಾಶ್ ಸಿಗುತ್ತೆ ಅವರಿಗೆ. ಮತ್ತು ಅವತ್ತಿನಿಂದ ಅವ್ರಿಗೆ ಪೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರಿಗೆ ಮುಂದೆ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ ಅಂದಾಗ ಅವತ್ತಿನಿಂದ ಪೆನ್ಷನನ್ನು ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ. ಇದು ಇವ್ರಿಗೊಬ್ಬರಿಗೆ ಅಲ್ಲ, ಇವ್ರ ಮಕ್ಕಳ ಮದುವೆ ಕೊಡೋದು ಗೌರ್ಮೆಂಟ್ನವರು 50,000 ಕೊಡ್ತಾರೆ ಅವರು. ಈಗ 50 ಫಿಕ್ಸ್ ಮಾಡಿದರೆ ಮುಂದೆ ಜಾಸ್ತಿ ಆಗ್ಬೋದು, 50,000 ಕೊಡ್ತಾರೆ ಅವರು. ಎಷ್ಟು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದು, ಎಷ್ಟು ವರ್ಷದಿಂದ ಎಷ್ಟು ವರ್ಷದ? ನಾವಿಲ್ಲಿ ಬಂದುಬಿಟ್ಟು 41 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವಿಲ್ಲಿ. ಇದರೊಳಗಡೆ ಎಲ್ಲರೂ ಸೇರ್ತಾರೆ, ಬಾರ್ಬೆಂಡರ್ಸ್, ಪ್ಲಂಬರ್, ಎಲೆಕ್ಟ್ರೀಷಿಯನ್, ಮೇಸನ್ಸ್, ಮತ್ತು ಕಾರ್ಪೆಂಟರ್ಸ್, ಪೇಂಟರ್ಸ್ ಎಲ್ಲ ಸೇರ್ತಾರೆ ಇದರಲ್ಲಿ. ನಾವೆಲ್ಲರೂ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಾವಿಲ್ಲಿ ಎಲ್ಲ ಬಂದು. ಟೆಕ್ನಿಕಲಿ ಯಾವ ರೀತಿ ಮಾಡೋದು, ವೇಸ್ಟೇಜ್ ಮಾಡಿದ್ದೀರಾ, ಎಷ್ಟು ವರ್ಷದಿಂದ ಎಷ್ಟು ವರ್ಷದ? ಇಲ್ಲಿ ಬಂದುಬಿಟ್ಟು 18 ವರ್ಷದಿಂದ 40 ವಯಸ್ಸಿನವರೆಗೂ ನಾವು ತಗೊಳ್ತೀವಿ ನಾವಿಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ. ಇದು ನಗರಸಭೆ ವ್ಯಾಪ್ತಿ ಅಥವಾ? ಇದು ಬರೀ ನಗರಸಭೆ ವ್ಯಾಪ್ತಿಯಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ ನಾವು ಇವಾಗ. ಈಗ ಈ ಟ್ರೈನಿಂಗ್ ಯಾರಂದ್ರೆ ನಡೀತಾ ಇದೆ? ಇದು ಬಂದುಬಿಟ್ಟು ಕೌಶಲ್ಯ ತರಬೇತಿ ಶಾಲೆ ಇದೆ ನಮ್ಮ ಬೆಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ ಅವ್ರ ಕಡೆ ನಡೀತಾ ಇದೆ. ರಾಜೀವ್ ಗಾಂಧಿ ಸ್ಕೀಮಿಂದ ನಡೀತಾ ಇದೆ. ಇವ್ರು ಬಂದುಬಿಟ್ಟು ನಿರ್ಮಿತಿ ಕೇಂದ್ರದವರು ಕಾರವಾರದಲ್ಲಿ ಇದನ್ನು ಇದು ಮಾಡ್ತಾ ಇದ್ದಾರೆ, ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ನಗರಸಭೆ ಇದರಲ್ಲಿ ನಿರ್ಮಿತಿ ಕೇಂದ್ರದವರು ಇದಕ್ಕೆ ಉಸ್ತುವಾರಿ ತಗೊಂಡಿದ್ದಾರೆ ಇದನ್ನೆಲ್ಲ. ಈಗ ನೀವು ಈಗ 30 ದಿವಸ ಟ್ರೈನಿಂಗ್ ಈ ಹುಡುಗರ ಬಗ್ಗೆ ಹೆಂಗೆ ತರಬೇತಿ ಪಡೋದ್ರ ಬಗ್ಗೆ? ಪರವಾಗಿಲ್ಲ, ಎಲ್ಲರೂ ಚೆನ್ನಾಗಿ ತಗೊಂಡು ತರಬೇತಿ ಪಡ್ಕೊಂಡಿದ್ದಾರೆ. ತುಂಬ ಜನಕ್ಕೆ ಲೆಕ್ಕಗಳು ಗೊತ್ತಿರಲಿಲ್ಲ, ಒಂದು ಮರ ಹೇಗೆ ಲೆಕ್ಕ ಮಾಡಬೇಕು ಗೊತ್ತಿರಲಿಲ್ಲ, ಒಂದು ಫ್ಲೋರಿಂಗ್ ಲೆಕ್ಕ ಮಾಡೋದು ಗೊತ್ತಿರಲಿಲ್ಲ, ಒಂದು ಲಾಲಿನಲ್ಲಿ ಏನೋ ಮೆಟೀರಿಯಲ್ ಬಂದರೆ ಅದು ಯಾವ ರೀತಿ ಮಾಡೋದು ಗೊತ್ತಿರಲಿಲ್ಲ. ಅವ್ರಿಗೆ ಒಂದು ಕ್ಯೂಬಿಕ್ ಫೀಟ್ ಅಂದರೆ ಗೊತ್ತಿರಲಿಲ್ಲ, ಸ್ಕ್ವೇರ್ ಫೀಟ್ ಅಂದರೆ ಗೊತ್ತಿರಲಿಲ್ಲ,
ಕೆಲಸ ಮಾಡೋರು ಲೆಕ್ಕ ಗೊತ್ತಿರ್ತಾರಲ್ಲ, ಈ ರೀತಿ ತುಂಬ ಲಾಸ್ ಮಾಡ್ಕೊಳ್ಳೋರು, ಈ ರೀತಿ ನಾವು ಅವ್ರಿಗೆ ಲೆಕ್ಕ ಪ್ರತಿಯೊಂದು ಲೆಕ್ಕಗಳು ಕಳಿಸ್ಬಿಟ್ಟಿದ್ದೀವಿ. ನಾವು ಯಾವ ಥರ ಮೆಜರ್ಮೆಂಟ್ ತರಬೇಕು ಒಂದು ಕನ್ಸ್ಟ್ರಕ್ಷನ್ನಲ್ಲಿ, ಪ್ಲಾಸ್ಟ್ರಿಂಗ್ ಆಗಲಿ, ಒಂದು ಗೋಡೆ ಆಗಲಿ, ಒಂದು ಡೋರ್ ವಿಂಡೋಸ್ ಆಗಲಿ, ಫ್ಲೋರಿಂಗ್ ಆಗಲಿ, ಜಾಮೆಟ್ರಿಕಲ್ ಡಿಸೈನ್ಸ್ ಇದ್ದರೆ, ಇವಾಗ ಸರ್ಕಲ್ ಇರುತ್ತೆ, ಟ್ರಯಾಂಗಲ್ ಶೇಪ್ ಇರುತ್ತೆ, ಒಂದು ಸೈಟ್ಗಳು ರೆಕ್ಟ್ಯಾಂಗಲ್ ಇರುತ್ತೆ, ಸ್ಕ್ವೇರ್ ಇರುತ್ತೆ, ಈ ರೀತಿ ಅಬ್ನಾರ್ಮಲ್ ಸೈಟ್ಸ್ಗಳಿರುತ್ತೆ, ಅವೆಲ್ಲ ಕೆಲಸ ಮಾಡಿದ್ಮೇಲೆ ಯಾವ ರೀತಿ ಅದನ್ನು ಅಳತೆ ಮಾಡಬೇಕು, ಇಂಚುಗಳನ್ನ ಯಾವ ರೀತಿ ಸ್ಪೀಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು, ಇದನ್ನೆಲ್ಲ ನಾನು ಕಲಿಸ್ಕೊಂಡಿದ್ದೀನಿ. ಈ ಕರಕುಶಲ ತರಬೇತಿ ಇದು ಕಾರ್ವಾರದಲ್ಲಿ ಮೊಟ್ಟ ಮೊದಲಲ್ಲಿ ನಡೀತಾ ಇರ್ತಾರೆ ತಿಳ್ಕೊಂಡಿದ್ದು, ಮೊಟ್ಟ ಮೊದಲನ್ನು ನಡೆಸ್ತಾ ಇರೋದು. ಹೌದು, ಇದೇ ಮೊಟ್ಟ ಮೊದಲ ಬಾರಿಗೆ ನಡೆಸ್ತಾ ಇರೋದು ಇದು ಕಾರ್ವಾರದಲ್ಲಿ. ಈಗ ನಿಮಗೆ ಇಲ್ಲಿ ಬಂದು ಹೆಂಗೆ ಇರ್ತದೆ ಅಂದರೆ ಕಾರ್ವಾರದಲ್ಲಿ ವ್ಯವಸ್ಥೆ ಪರವಾಗಿಲ್ಲ, ನಮಗೇನು ತೊಂದರೆ ಏನಿಲ್ಲ. ಇದ್ರ ಮಧ್ಯೆ ನೀವು ಬೆಂಗಳೂರದಲ್ಲಿ ಹಾಂ, ನಾವು ಇದುವರೆಗೂ ಬ್ಯಾಂಗ್ಳೂರು ಒಂದೇ ಅಲ್ಲ, ಬ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಬಳ್ಳಾರಿ, ಮತ್ತು ರಾಮನಗರ, ಚನ್ನಪಟ್ಟಣ, ಈ ಥರ ಎಲ್ಲ ಕಡೆಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾನು. ಇಲ್ಲಿ ನಡೆಯುವ ವೃತ್ತಿ ಕೌಶಲ ತರಬೇತಿ ತರಬೇತಿಯಿಂದ ನಮಗೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿದೆ. ಎಲ್ಲ ಕಟ್ಟಡದ ಕೆಲಸವನ್ನು ಮಾಡುವ ರೀತಿ ಮತ್ತು ಇನ್ನಿತರ ಅಳತೆ ಸಾಧನ ಮಾಡುವ ರೀತಿ ನಮ್ಮ ಸರ್ ಶಿವಪ್ರಸಾದ್ ಅವರು ಹೇಳಿಕೊಟ್ಟಿದ್ದಾರೆ ಮತ್ತು ಸರಳ ಸುಲಭವಾದ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಮತ್ತು ಇನ್ನೂ ಮುಂದೆ ಮತ್ತು ಇದೇ ಥರದ ವೃತ್ತಿ ಕೌಶಲ ತರಬೇತಿ ಮಾಡುವಂಥ ಅಂತ ಹೇಳಿದ್ದಾರೆ, ತಿಳಿಸಿದ್ದಾರೆ. ನಮಗೆ ಇಲ್ಲಿ ಕಾರ್ಪೆಂಟರ್ ಕೆಲಸ ಮಾಡುವಾಗ ಸ್ವಲ್ಪನೇ ಒಂದು ತರಬೇತಿ ಇತ್ತು, ಸರಳವಾದ ತರಬೇತಿ ಇತ್ತು, ಇನ್ನು ತಾಂತ್ರಿಕವಾದ ತರಬೇತಿಯನ್ನು ಇಲ್ಲಾಗುತ್ತೆ. ಇಲ್ಲಿ ನಮ್ಮ ವೃತ್ತಿ ಕೌಶಲ ತರಬೇತಿಯಲ್ಲಿ ಬರುವುದರಿಂದ ನಮಗೆ ಎಲ್ಲ ಥರದ ತಾಂತ್ರಿಕ ಮತ್ತು ಮೆಜರ್ಮೆಂಟ್ ಇನ್ನಿತರ ವಿಷಯವನ್ನು ನಮಗೆ ಸರಿಯಾದ ರೀತಿಯಲ್ಲಿ ಹೇಳಿದ್ದಾರೆ, ತಿಳಿಸಿಕೊಟ್ಟು. ಎಷ್ಟು ಮೆಟೀರಿಯಲ್ ಬೇಕಾಗುತ್ತೆ, ಎಷ್ಟು ವೈರ್ ಬೇಕಾಗುತ್ತೆ, ಯಾವ ರೀತಿ ನಿರಂತರ ಮನರಂಜನೆ. ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ, NDCT ಪ್ಲಸ್ TV, ಇದು ನಿಮ್ಮ ವಾಹಿನಿ. ಇಲ್ಲಿಗೆ NDCT ಪ್ಲಸ್ ವಾರ್ತೆ ಮುಕ್ತಾಯವಾಯಿತು. ಮತ್ತೆ NDCT ಪ್ಲಸ್ ವಾರ್ತೆಯೊಂದಿಗೆ ಭೇಟಿಯಾಗೋಣ, ಅಲ್ಲಿವರೆಗೆ ನಮಸ್ಕಾರ.